ಪರಮಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ತಲೆಬಾಗಿ ನಮಸ್ಕರಿಸುತ್ತ, ಶ್ರೀ ತೋಂಟದ ಸಿದ್ದರಾಮ ಸ್ವಾಮಿಗಳಿಗೆ ವಂದಿಸುತ್ತ, ಶಿವಸಿದ್ದೇಶ್ವರ ಸ್ವಾಮಿಗಳಿಗೆ ವಂದಿಸುತ್ತ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಗೃಹ ಸಚಿವರಾದಂಥ ಶ್ರೀ ಪರಮೇಶ್ವರ್ ಅವರೇ, ಸಚಿವರುಗಳಾದಂಥ ಎಂ ಬಿ ಪಾಟೀಲ್ ಅವರೇ, ಕೆ ಎಸ್ ರಾಜಣ್ಣ ಅವರೇ, ಈಶ್ವರ್ ಖಂಡ್ರೆ ಅವರೇ, ಡಿ ಬಿ ಜಯಚಂದ್ರ ಅವರೇ, ಜ್ಯೋತಿ ಗಣೇಶ್ ಅವರೇ, ರಾಮಚಂದ್ರೇಗೌಡರೇ, ಮಾನ್ಯ ಸುರೇಶ್ ಗೌಡ ಅವರೇ, ಶ್ರೀನಿವಾಸ್ ಅವರೇ, ಉಳಿದೆಲ್ಲ ವೇದಿಕೆ ಮೇಲಿರುವಂತಹ ಹಿರಿಯ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಆತ್ಮೀಯ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ತ್ರಿವಿಧ ದಾಸೋಹಿಗಳು, ನಮ್ಮೆಲ್ಲರ ಪಾಲಿಗೆ ನಡೆದಾಡುವ ದೇವರಾಗಿದ್ದ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 5ನೇ ವರ್ಷದ ಪುಣ್ಯ ಸ್ಮರಣೆ ಎಂದು ಶ್ರೀಮಠಕ್ಕೆ ಬಂದಿರುವಂತದ್ದು ನಮ್ಮೆಲ್ಲರಿಗೂ ಧನ್ಯತಾ ಭಾವನೆ ಉಂಟು ಮಾಡಿದೆ. ದಾಸೋಹ ದಿನವೆಂದರೆ ನಮ್ಮ ಪಾಲಿಗೆ ಮಹಾಪುಣ್ಯ ದಿನ. ಇಡೀ ಪ್ರಪಂಚಕ್ಕೆ ದಾಸೋಹ ತತ್ವವನ್ನು ಸಾರಿ ತ್ರಿವಿಧ ದಾಸೋಹದಲ್ಲಿ ಯಾರೂ ಏರಲಾಗದ ಎತ್ತರಕ್ಕೆ ಏರಿ ಅನ್ನ ಆರೋಗ್ಯ ಅಕ್ಷರ ದಾಸೋಹದ ಮೂಲಕ ಲಕ್ಷಾಂತರ ಜನರಿಗೆ ದಾರಿದೀಪವಾದವರು ನಮ್ಮ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರು. ಪ್ರತಿ ಬಾರಿ ಶ್ರೀಮಠಕ್ಕೆ ಬಂದಾಗ ಮೊದಲು ಶ್ರೀಗಳು ವಿಚಾರಿಸ್ತಾ ಇದ್ದಂತಹದ್ದು ಪ್ರಸಾದ ಆಯ್ತಾ ಎಂದು ತದನಂತರವೇ ಉಭಯ ಕುಶಲೋಪರಿ ವಿಚಾರಿಸುತ್ತಿದ್ದರು. ಹಸಿದು ಬಂದವರಿಗೆ ಅನ್ನ ಅಮೃತ ಸಮಾನ ಎಂಬುದು ಅವರಿಗೆ ಗೊತ್ತಿತ್ತು. ಶ್ರೀಮಠಕ್ಕೆ ಹಣ ನೀಡಿದವರಿಗಿಂತ ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದ ಆಹಾರ ಸಾಮಗ್ರಿಗಳನ್ನು ಮಠಕ್ಕೆ ಅರ್ಪಿಸುತ್ತಿರುವ ಮೇಲೆ ಹೆಚ್ಚಿನ ಪ್ರೀತಿಯನ್ನ ಹಿರಿಯ ಶ್ರೀಗಳು ತೋರಿಸ್ತಾ ಇದ್ದುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮಠಮಾನ್ಯಗಳ ಸರ್ಕಾರಗಳು ಮಾಡಲು ಕಷ್ಟ ಸಾಧ್ಯವಾಗಿರುವ ಆರೋಗ್ಯ ಶಿಕ್ಷಣ ಹಾಗೂ ದಾಸೋಹ ಸೇವೆಗಳನ್ನ ಬಡವರಿಗಾಗಿ ನೀಡುತ್ತಿವೆ ಎಂದು ನಾನು ಹಲವಾರು ವೇದಿಕೆ ಹೇಳಿದ್ದೇನೆ. ಇದರ ಮುಂದುವರೆದ ಭಾಗವಾಗಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸ್ಮರಣಾರ್ಥವಾಗಿ ನಿರ್ಮಿಸಿರುವ ಆಸ್ಪತ್ರೆ, ಫಾರ್ಮಸಿ ಕಾಲೇಜ್ ಹಾಗೂ ಸ್ಮೃತಿ ಭವನ ಉದ್ಘಾಟನೆಗೊಂಡಿದೆ. ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಸಮುದಾಯದ ಮಡಮಕ್ಕಳಿಗೆ ಉಚಿತ ಶಿಕ್ಷಣವನ್ನು, ಬಡವರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಾ ಬಂದಿದೆಯೋ ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜದ ಮಠಮಾನ್ಯಗಳು ಈ ಸೇವೆಗಳನ್ನು ನೀಡುವಲ್ಲಿ ಹಿಂದೆ ಬೀಳಬಾರದು. ಮಠಮಾನ್ಯಗಳು ನಡೆಸುವ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಕನಿಷ್ಠ ಶೇಕಡ 10% ಸೀಟುಗಳನ್ನು ಜಾತಿ ಭೇದ ಮಾಡದೆ ತಮ್ಮ ವ್ಯಾಪ್ತಿಯಲ್ಲಿರುವ ಬಡ ಕುಟುಂಬದ ಮಕ್ಕಳಿಗೆ ಮೀಸಲಿಟ್ಟು ಉಚಿತವಾಗಿ ಶಿಕ್ಷಣ ನೀಡಬೇಕಾಗಿದೆ. ಇದು ನಮ್ಮ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ಬಂಧುಗಳೇ. ಆದ್ದರಿಂದ ಮುಂಬರುವ 2024-25 ಸಾಲಿನಿಂದ ಆರಂಭವಾಗುವ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಕನಿಷ್ಠ ಶೇಕಡ 10% ಸೀಟುಗಳನ್ನು ಬಡಮಕ್ಕಳಿಗೆ ಉಚಿತವಾಗಿ ಹಂಚಿಕೆ ಮಾಡಿ ಎಂದು ಇಲ್ಲಿರುವ ಶ್ರೀಗಳ ಸಮ್ಮುಖದಲ್ಲಿ ಎಲ್ಲ ಸಮಾಜಗಳ ಸ್ವಾಮೀಜಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ. ಈ ರೀತಿಯಿಂದ ಪ್ರಯೋಜನ ಪಡೆದ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಮುಂದಿನ ದಿನಗಳಲ್ಲಿ ದಾನ ಧರ್ಮಗಳು ಮಾಡುತ್ತಾರೆ ಎಂದು ಖಂಡಿತವಾಗಿ ನಂಬಿದ್ದೇನೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಮ್ಮ ಸಿದ್ಧಗಂಗಾ ಮಠ. ಶ್ರೀ ಸಿದ್ಧಗಂಗಾ ಮಠ ದಿನವೂ ಲಕ್ಷಾಂತರ ಜನರಿಗೆ ದಾಸೋಹ ನೀಡುತ್ತಾ ಇರುವಂತಹದ್ದು ಕೇವಲ ದಾನಿಗಳು ನೀಡಿದ ಹಣದಿಂದ ಅಲ್ಲ, ಬದಲಿಗೆ ಶಿಕ್ಷಣ ಪಡೆದು ಈಗ ಉನ್ನತ ಸ್ಥಾನದಲ್ಲಿರುವ ವಿದ್ಯಾರ್ಥಿಗಳು ನೇರವಾಗಿ ಅಥವಾ ಅಪರೋಕ್ಷಕವಾಗಿ ಸಲ್ಲಿಸುತ್ತಾ ಬಂದಿರುವ ಸೇವೆಯಿಂದ ಎಂಬುದನ್ನು ಮರೆಯಬಾರದು. ಬಹುಶಃ ನಮ್ಮ ಹಿಂದೂ ಧರ್ಮದ ಮೇಲೆ ಆಗಿರುವಷ್ಟು ಆಕ್ರಮಣಗಳು ಬೇರೆ ಯಾವ ಸಮುದಾಯಗಳ ಮೇಲೂ ಆಗಿರಲಿಕ್ಕಿಲ್ಲ. ನಮ್ಮ ಹಿಂದೂ ಸಮಾಜ ಹಲವಾರು ಶತಮಾನಗಳಿಂದ ಪರಕೀಯರ ದಾಳಿಯಿಂದಾಗಿ ನೊಂದಿರುವ ಧರ್ಮ. ಆದರೆ ಈಗ ಪರಿಸ್ಥಿತಿಗಳು ಬದಲಾಗ್ತಿವೆ. ಪ್ರಪಂಚದಾದ್ಯಂತ ಇರುವ ಹಿಂಸಾತ್ಮಕ ವಾತಾವರಣ, ಮೂಲಭೂತವಾದ ಕ್ರೌರ್ಯ, ವಿವಿಧ ದೇಶಗಳ ಮಧ್ಯೆ ನಡೆಯುತ್ತಿರುವ ಯುದ್ಧಗಳಂತಹ ಕಳವಳಕಾರಿ ವಾತಾವರಣದಲ್ಲಿ ಹಿಂದೂ ಧರ್ಮದ ಆಧ್ಯಾತ್ಮ, ಪ್ರಕೃತಿ ಪೂಜೆ ಮತ್ತು ಅಹಿಂಸಾತ್ಮಕ ವಿಚಾರಧಾರೆಗಳ ಕಾರ್ಮೋಡದಲ್ಲಿ ಮಿಂಚಿನಂತೆ ಜನರನ್ನು ಆಕರ್ಷಿಸುತ್ತಿವೆ. ಜಗತ್ತಿಗೆ ಭಾರತ ದೇಶ ಆಶಾಕಿರಣವಾಗಿ ಗೋಚರಿಸ್ತಾ ಇದೆ. ಇದಕ್ಕಾಗಿ ನಾವು ಮಠಮಾನ್ಯಗಳು, ಸಂತರನ್ನು ನಾವು ಶ್ಲಾಘಿಸಬೇಕಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳೇ ಹಾಗೂ ಇಲ್ಲಿರುವ ಜನಪ್ರತಿನಿಧಿಗಳೇ, ಯಾವುದೇ ಧರ್ಮದ ಬಗ್ಗೆ ಅತಿಯಾಗಿ ತುಷ್ಟೀಕರಣ ಮಾಡದೆ, ಅತಿಯಾಗಿ ಒಲಗಿಸದೆ
ಲಭ್ಯವಿರುವ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ಹಂಚಿಕೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಅಣ್ಣ ಬಸವಣ್ಣನವರು ತಿಳಿಸಿದಂತೆ ಕಾಯಕವೇ ಕೈಲಾಸಮ ವಚನವನ್ನು ಪಾಲಿಸುತ್ತಾ ಶಾಂತಿಯ ನೆಲೆವೀಡಾದ ನಮ್ಮ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವತ್ತ ತಮ್ಮ ಶಕ್ತಿಯನ್ನು ಬಳಸಿ ಅಂತ ಸಲಹೆ ಕೊಡಕ್ಕೆ ಬಯಸುತ್ತೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ಮುಂದುವರೆದು ಅಣ್ಣ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಘೋಷಿಸಿರುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮಾನ್ಯರೇ, ಕೊನೆಯದಾಗಿ ಕೋಟ್ಯಾಂತರ ಭಾರತೀಯರು ಶತಶತಮಾನಗಳಿಂದ ಕಾಯುತ್ತಿರುವ ಅಮೃತಗಳಿಗೆ ನಾಳೆ ಬರಲಿದೆ ಆರಾಧ್ಯ ದೈವ ಶ್ರೀರಾಮನ ಭವ್ಯ ಮಂದಿರ ಆಯೋಜನೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮಿಗಳ ಅನುಪಸ್ಥಿತಿ ನಮಗೆ ಬಹಳವಾಗಿ ಕಾಡ್ತಾ ಇದೆ. ಅವರು ಇಂದು ನಮ್ಮನ್ನ ಇದ್ದಿದ್ರೆ ಬಹುವಾಗಿ ಸಂತಸ ಪಡ್ತಾ ಇದ್ರು. ನಾವೆಲ್ಲರೂ ನಾಳೆ ಒಂದುಗೂಡಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಎಲ್ಲರ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.